ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ಎಕರೆ ಸ್ಟೇಟ್ ಹೆವೆಗೆ ಅಪ್ರೋಚ್ ಇರುವಂಥ ಪ್ರಾಪರ್ಟಿ ಎಕರೆ ನೆಗ್ಲೆಟೆಡ್ ಕಾಫಿ ಎಸ್ಟೇಟ್ನ ನೋಡಕ್ಕೆ ಬಂದಿದ್ದೀವಿ ನೋಡಿ ಪ್ರಾಪರ್ಟಿ ನೋಡ್ತಿದ್ದೀರ ನೀವು ಇವಾಗ ಸ್ಟೇಟ್ ಹೆವೆಗೆನೇ ಟಚ್ ಇರುವಂಥ ಪ್ರಾಪರ್ಟಿ ಇದಾಗಿದೆ ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ನಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ ಈ ಪ್ರಾಪರ್ಟಿ ಆಲೂರಿಂದೂ ತುಂಬ ಹತ್ತಿರ ಆಗುತ್ತೆ ಹಾಗೆ ಬೇಲೂರಿಂದ ಕೂಡ ಈ ಪ್ರಾಪರ್ಟಿ ತುಂಬ ಹತ್ತಿರ ಆಗುತ್ತೆ ಒಂದು ಸ್ಕ್ವೇರ್ ಶೇಪಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ ತ ರಸ್ತೆಗೇ ಮುನ್ನೂರಿಂದ ನಾನ್ನೂರು ಅಡಿ ನಿಮಗೆ ಫ್ರೆಂಟೇಜೇ ಬರುತ್ತೆ ತುಂಬ ಜಾತಿಯ ಕಾಡು ಮರಗಳಿರುವಂಥ ಪ್ರಾಪರ್ಟಿ ಇದಾಗಿದೆ ಇದು ಈ ಪ್ರಾಪರ್ಟಿ ಮೊದಲನೇದಾಗಿ ಕಾಫಿ ತೋಟ ಆಗಿದೆ ಪೂರ್ತಿ ನೆಗ್ಲೆಕ್ಟ್ ಮಾಡಿದ್ದಾರೆ ಸೊ ಪೂರ್ತಿ ಗಿಡ ಮರಗಳಿಂದ ಕವರ್ ಆಗಿದೆ ಹಾಗೆ ಪ್ರಾಪರ್ಟಿ ಆಪೋಸಿಟ್ಗೆ ನೋಡಿ ಒಂದು ಕೆರೆ ಕೂಡ ನಿಮಗೆ ಕಾಣ್ತಿದೆ ನೋಡಿ ಬೌಂಡ್ರಿ ನಿಮಗೆ ಹೇಗೆ ಕಾಣ್ತಿದೆ ನೋಡಿ ಒಂದು ರೀತಿಲಿ ಹೇಳ್ಬೇಕಂದ್ರೆ ಪೂರ್ತಿ ಜಂಗಲ್ ಮರಗಳು ಬೆಳ್ಕೊಂಡಿದೆ ಒಳ್ಳೆ ಸಾಯಿಲ್ ಇರುವಂಥ ಜಾಗ ಇದಾಗಿದೆ ಪ್ರೈಮ್ ಪ್ರಾಪರ್ಟಿ ಆಮೇಲೆ ಈ ಟ್ಯಾರೋಡ್ ಆ್ಯಕ್ಸಿಸ್ ಬೇಕು ಅಂತ ತುಂಬ ಜನ ಕೇಳ್ತಿರ್ತೀರ ಅಂಥವ್ರಿಗೆ ಸೂಟಬಲ್ ಪ್ರಾಪರ್ಟಿ ಅಂತ ಹೇಳ್ಬೋದು ತುಂಬ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಲೊಕೇಶನಲ್ಲಿರುವಂಥ ಪ್ರಾಪರ್ಟಿ ಇದಾಗಿದೆ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಆಲೂರು ತಾಲೂಕ್ ಬರುತ್ತೆ ನೋಡಿ ಪೂರ್ತಿ ಗಿಡಮರಗಳಿಂದ ಕವರ್ ಆಗಿದೆ ಈ ಜಾಗ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ನೀವು ಜೆ ಸಿ ಪಿಯಲ್ಲಿ ಜಾಗ ನೆಲೆ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಂಡ್ರೆ ಒಂದು ಅದ್ಭುತವಾದ ತೋಟ ಮಾಡ್ಬೋದು ಅಡಿಕೆ ಕಾಫಿ ಏಲಕ್ಕಿ ಸಪೋಟ ಮಾವು ತೆಂಗು ಈ ಥರ ನಾನಾ ರೀತಿಯ ವ್ಯವಸಾಯ ಚಟುವಟಿಕೆಗಳನ್ನ ಈ ಜಾಗದಲ್ಲಿ ನಾವು ಮಾಡ್ಬೋದು ತುಂಬ ಅದ್ಭುತವಾದ ಮಣ್ಣು ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಜಾಗ ಒಂದು ಒಳ್ಳೆ ಶೇಪಲ್ಲಿರುವಂಥ ಪ್ರಾಪರ್ಟಿ ಇದಾಗಿದೆ ಸ್ಟೇಟ್ ಹೈವೇ ಪ್ರಾಪರ್ಟಿ ಇದಾಗಿದೆ ಈ ಪ್ರಾಪರ್ಟಿಗೆ ಸೆಲ್ಲರ್ ಒಂದು ಎಕರೆಗೆ ಮೂವತ್ತ್ಮೂರು ಲಕ್ಷ ನನ್ನ ಫೈನಲ್ ರೇಟ್ ಅಂತ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗೋ ಚಾನ್ಸಸ್ ಇದೆ ನಿಮಗೆ ಈ ಪ್ರಾಪರ್ಟಿ ಯಾರಿಗಾದರೂ ನೋಡಬೇಕು ಅನಿಸಿದ್ರೆ ಈ ಪ್ರಾಪರ್ಟಿನ ನೀವು ವಿಸಿಟ್ ಮಾಡಬೇಕು ಅನಿಸಿದ್ರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಈ ಏರಿಯಾದಲ್ಲಿ ನಿಮಗೆ ಸರಿಸುಮಾರು ವರ್ಷಕ್ಕೆ ಅರವತ್ತರಿಂದ ಎಪ್ಪತ್ತು ಎಂಬತ್ತು ಇಂಚ್ ಮಳೆ ಆಗುತ್ತೆ ಸೇಫ್ಟಿ ಜಾಗ ಅಂತ ಹೇಳ್ಬೋದು ಈ ಜಾಗದಿಂದ ನಿಮಗೆ ಒಂದು ಇನ್ನೂರು ಮೀಟ್ರಲ್ಲಿ ಹೋದರೆ ಹಳ್ಳಿಗಳು ಮನೆಗಳೆಲ್ಲ ಇದೆ ಒಳ್ಳೆ ಸೇಫ್ಟಿ ಜಾಗ ಒಳ್ಳೆ ಇನ್ವೆಸ್ಟ್ಮೆಂಟ್ಗೆ ತುಂಬ ಚೆನ್ನಾಗಿರುವಂಥ ಜಾಗ ಇದು ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಈ ಪ್ರಾಪರ್ಟಿಯಿಂದ ನಿಮಗೆ ಒಂದು ನೂರು ಮೀಟ್ರ್ ಮುಂದೆ ಹೋದರೆ ನಿಮಗೆ ಬ್ಯಾಕ್ ವಾಟರ್ ಪ್ರಾಪರ್ಟಿ ಸಿಗುತ್ತೆ ಸೊ ಹಾಗಾಗಿ ನೀರಿನ ಸಮಸ್ಯೆ ಇಲ್ಲ ನಿಮಗೆ ಬೋರ್ ತೆಗೆದ್ರೆ ನೀರು ಬರುವಂಥ ಜಾಗ ಏರಿಯಾ ಚೆನ್ನಾಗಿದೆ ವೆದರ್ ಚೆನ್ನಾಗಿದೆ ಟೌನ್ಗಳಿಗೆ ನಿಮ್ಗೆ ಹತ್ರ ಆಗುತ್ತೆ ಬೇಲೂರು ಕೂಡ ನಿಮ್ಗೆ ಹತ್ರ ಹಾಲೂರು ಹಾಸನ ಕೂಡ ಹತ್ರ ಆಗುತ್ತೆ ಸಕಲೇಶ್ಪುರನೂ ಹತ್ರ ಆಗುತ್ತೆ ಒಂದು ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ತುಂಬ ದಿನದ ನಂತರ ನಮಗೆ ಸ್ಟೇಟ್ ಹೈವೇಗೆ ಅದರಲ್ಲೂ ಹತ್ತು ಎಕರೆ ಕರೆಕ್ಟಾಗಿರುವಂಥ ಜಾಗ ಸಿಕ್ಕಿದೆ ಸುತ್ತ ಫೆನ್ಸಿಂಗ್ ಆಗಿದೆ ಈ ಜಾಗ ಯಾವುದೇ ರೀತಿ ಲಿಟಿಗೇಷನ್ ಅಥವಾ ಯಾವುದೇ ರೀತಿ ಸಮಸ್ಯೆ ಇಲ್ಲ ಜನ್ರಲ್ ಪ್ರಾಪರ್ಟಿ ಆಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ರಿಗೂ ಮನಸ್ಸಿಂದ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ